ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎ ಬಿ ಅಗ್ರಿಕಲ್ಚರ್ ಇವತ್ತು ನಮ್ಮ ಚಂದ್ರಣ್ಣ ತೋಟಕ್ಕೆ ಬಂದಿದ್ದೀವಿ ಅವರು ಎಲ್ಲರೂ ಸ್ವಾಭಾವಿಕವಾಗಿ ತೆಂಗು ಆಟಿಕೆ ಅದು ಇದು ಮಾಡ್ತಾರೆ ಅವರವ್ರ ಜಮೀನಲ್ಲಿ ಸೀಬೆ ಮತ್ತು ಶ್ರೀಗಂಧ ಮೊದಲು ಗುಲಾಬಿ ಮಾಡಿದರು ರಾಗಿ ಏನೇನೋ ಮಿಶ್ರ ಬೆಳೆಗಿಸ್ತಾಯಿದ್ದಾರೆ ಅವ್ರು ಯಾವ ಥರ ಮಾಡಿದ್ರು ಅವ್ರ ಐಡಿಯಾ ಏನಿದೆ ಕಾನ್ಸೆಪ್ಟ್ ಯಾವ ಥರ ನಾವು ಕೂಡ ಮಾಡ್ಬೋದಾ ಅದ್ರ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಸರ್ ನಮಸ್ತೆ ಏನು ಕಾನ್ಸೆಪ್ಟ್ ಸರ್ ಇದು ಎಲ್ಲರೂ ನಾನು ನೋಡ್ದಂಗೆ ತೆಂಗು ಅಟಿಕೆ ಕಬ್ಬು ಬರೀ ಇದೇ ಮಾಡ್ತಾರೆ ಆದ್ರೆ ನೀವೇನೋ ಬೇರೆ ಮಾಡಿದೀರಾ ಡಿಪೆಂಡ್ ಆಗಿ ಮಾಡಿದೀವಿ ಅಷ್ಟೇ ಏನಿದೆ ಯಾವ ತರ ಮಾಡಿದ್ರೆ ಸೀಬೆ ಯಾವ ತಳಿ ಇದು ಇದು ಸೀಬೆ ಸರ್ದಾರ್ ಜು ಸರ್ದಾರ್ ನೈಂಟಿ ಫೈವ್ ಅಂತ ಸರ್ದಾರ್ ನೈಂಟಿ ಫೈವ್ ಅಂತ ಎಲ್ಲಿಂದ ತರಿಸಿ ಸರ್ ಇದು ಅಲಹಾಬಾದ್ ಅಲಹಾಬಾದ್ ತರಿಸಿದ ನೀವು ಶ್ರೀಗಂಧ ಶ್ರೀಗಂಧನು ರಾಯಚೂರು ರಾಯಚೂರಿನ ತರಿಸಿದಿರಾ ಮತ್ತೆ ಸರ್ ಇದು ಸೀಬೆ ಎಷ್ಟು ವರ್ಷಕ್ಕೆ ಕಾಯ್ಬಿಡ್ತದೆ ಮತ್ತೆಲ್ಲ ಫಸಲ್ ಬರುತ್ತೆ ಹನ್ನೊಂದು ತಿಂಗಳಿಗೆ ಫಸಲು ಬರುತ್ತೆ ನಾಟಿ ಮಾಡಿ ಸರ್ ಇದು ಇದು ಹನ್ನೆರಡು ಅಡಿ ಒಂದ್ ಹನ್ನೆರಡು ಅಡಿಗೆ ಒಂದು ಮಾಡಿದ್ವಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಗುಣಿ ಮಾಡಿ ನಡೆಸಿದ ಗುಣಿ ಮಾಡಿ ಸಂಜೆ ಸೀದಾ ಸಸಿ ತಂದು ಇಲ್ಲಿ ನಟಿದ್ದು ಅದು ಬಿಟ್ರೆ ಇನ್ನೆಲ್ಲ ಕಾಯ್ಬಿಡುತ್ತೆ ಕಾಯಿ ವರ್ಷಕ್ಕೆ ಒಂದು ವರ್ಷ ಕಾಯಿ ಕಾಯ್ಬಿಡುತ್ತೆ ಮೊದಲನೇ ಕೊಯ್ಲು ತೆಗೆದಾಕ್ ಬಿಟ್ಟರೆ ಎರಡನೇ ಕೊಯ್ಲಿ ಒಂದು ವರ್ಷಕ್ಕೆ ಕಾಯಿ ಬಿಡುತ್ತೆ ಒಂದ್ ವರ್ಷಕ್ಕೆ ಎಷ್ಟು ಗಿಡ ಇದು ಇದೆಲ್ಲ ಈಗ ಒಂದು ಒಂದು ವರ್ಷದ ಒಂದು ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಗಿಡ ಎರಡು ವರ್ಷಕ್ಕೆ ಎಲ್ಲ ಫಸಲು ಬಂದ್ಬಿಡ್ತಾ ಸಸಿ ಎಲ್ಲ ಏನ್ ರೇಟ್ ಆಯ್ತು ಸರ್ ಇದು ಸಸಿ ನಮಗೆ ತೊಂಬತ್ತು ರೂಪಾಯಿನ ಬಿದ್ದಿತ್ತು ತೊಂಬತ್ತು ರೂಪಾಯಿ ಪರ್ ಸಸಿಗೆ ಬಿದ್ದಿತ್ತು ಹ್ಮ್ ಇಲ್ಲಿ ತರ ಖರ್ಚೆಲ್ಲ ಸರಿನಾ ಖರ್ಚು ಇಲ್ಲ ಸರ್ ಎಕ್ಸ್ಟ್ರಾ ಅದ್ ಶ್ರೀಗಂಧ ಅದು ಎಲ್ಲ ತರಿಸಿದ್ವಲ್ಲ ಅದು ಬಾಡಿಗೆ ಹದಿನಾಲ್ಕ ಸಾವಿರ ರೂಪಾಯಿ ಬಾಡಿಗೆ ಹೌದಾ ಮತ್ತೆ ಲಾಭದಾಯಕ ಅಂತೀರ ರೈತರು ಮಾಡಿದ್ರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಏನ್ ರೈತನಿಗೆ ಏನ್ ಮಾಡಿ ಕಷ್ಟಪಟ್ಟು ಮಾಡಿದ್ರೆ ಇವತ್ತಿಲ್ದ ಶ್ರೀಗಂಧದಲ್ಲಿ ಮುಂದಕ್ಕಾದ್ರೂ ಒಳ್ಳೆ ಮಾರ್ಕೆಟಿಗೆ ಇದೆ ಹೌದೌದು ಶ್ರೀಗಂಧ ಎಲ್ಲ ನೀವು ಇದ್ರಲ್ಲಿ ತರ್ಸಿದ್ರು ಸರ್ಕಾರದ ಹತ್ರ ಸರ್ಕಾರದ ಹತ್ರ ಎಷ್ಟೆಷ್ಟು ಅಡಿಗೆ ನಾಟಿ ಮಾಡಿದೀರಾ ಅದು ಹನ್ನೆರಡು ಅಡಿ ಬಂದು ಹನ್ನೆರಡು ಅಡಿಗೂ ನಾಟಿ ಮಾಡಿದೀರಾ ಎಷ್ಟು ಸಸಿ ಇದೆ ಒಂದು ಸಾವಿರ ಸಸಿ ಇದೆ ಎಷ್ಟು ಎಕರೆಗೆ ನಾಲ್ಕು ಎಕರೆ ನಾಲ್ಕು ಎಕರೆಗೆ ಸಾವಿರ ಸಸಿ ನಟಿದೀರಾ ಹಾ 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 ಮತ್ತೆ ಇದೆಲ್ಲ ಬೇಸಾಯ ಎಲ್ಲ ಎಲ್ಲಾ ಮಾಮೂಲಿ ರೈತರೇ ಇನ್ನೇನು ಬೇಸಾಯ ಏನಿಲ್ಲ ಏನು ಎಕ್ಸ್ಟ್ರಾ ಬೇಸಾಯ ಏನು ಬೇಕಾಗಿಲ್ಲ ಏನು ಬೇಕಾಗಲ್ಲ ಮತ್ತೆ ಮಾಮೂಲಿ ವರ್ಷ ಬೇಕೇ ಇಲ್ಲ ಅದಕ್ಕೆ ಆಯ್ನೀರ್ ಬಿಡ್ತೀರ ಆಯಿ ನೀರು ಬಿಡೋದು ಮತ್ತೆ ಸಿಬೆಣ್ಣೆಲ್ಲ ಎಷ್ಟೆಷ್ಟು ಸಿಗುತ್ತೆ ಸರ್ ಇದು ಎಷ್ಟು ಸಸಿ ಹಾಕಿದೀರಾ ಎಷ್ಟು ಸಿಗುತ್ತೆ ಈಗ ಇನ್ನೂರು ಸಸಿ ಹಾಕಿದೀವಿ ಹಾ ಒಂದೊಂದು ದಿವಸ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ವರೆಗೆ ಸಿಗುತ್ತೆ ಎಲ್ಲಿ ಮಾರ್ಕೆಟ್ ಎಲ್ಲಿ ಕೊಡ್ತಿರೇ ಕಿಕ್ಕೇರಿ ಆರ್ ಪೇಟೆ ಇಲ್ಲೇ ಸೇಲ್ ಇಲ್ಲೇ ಮಾಡ್ಬಿಡ್ತೀರಾ ಲಾಭ ಇದೆ ಎಷ್ಟು ಎಷ್ಟರಂಗೆ ಹೋಗ್ತಿದೆ ಕೆ ಜಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಶ್ರೀಗಂಧ ಎಷ್ಟು ವರ್ಷಕ್ಕೆ ಕಟಾವ್ ಬರೋ ಸರ್ ಇದು ಹದಿನೈದು ವರ್ಷ ಹದಿನೈದು ವರ್ಷಕ್ಕೆ ಬಂದ್ಬಿಡ್ತಾ ಅಂದ್ರೆ ಇದೆಲ್ಲ ಯಾವ ಯಾವ್ತರ ಸರ್ಕಾರದವ್ರ ಶೂರಿಟಿ ಕೊಡ್ತಾರ ಸರ್ಕಾರದ ಶೂರಿಟಿ ಕೊಡ್ತಾರೆ ಸರ್ಕಾರದ ಶೂರಿಟಿ ಇದಕ್ಕೆ ಅವರೇ ಕಟಾ ಮಾಡ್ಕತ್ತಾರೆ ಕಟಾವು ತಂದು ಹಾಕೋದು ಮತ್ತೆ ಕಳರು ಕಾಟ ಕಟ್ಕೊಂಡು ಹೋಗ್ಬಿಡ್ತಾರೆ ಅದು ಇದು ಅಂತ ರೈತರು ಇಲ್ಲ ಏಳು ವರ್ಷ ಆದ್ಮೇಲೆ ಅದಕ್ಕೆಲ್ಲ ಸರ್ಕಾರದಿಂದಲೇ ಬಂದು ಎಲ್ಲ ಸಿಮ್ ಗಿಮ್ ಎಲ್ಲ ಅರ್ಜಿ ಅಳ್ವಡಿಸ್ತೀನಿ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಹಾ ಎಲ್ಲ ಮಾಡ್ತಾರೆ ಏನು ತೊಂದರೆ ಇಲ್ಲ ಆತರ ಏನ್ ತೊಂದರೆ ಇಲ್ಲ ನಮ್ ರೈತರು ನಂಗೆ ಕೆಲವ್ರು ಕೇಳ್ದೆ ಅವ್ರು ಹೇಳ್ತಾರೆ ಆಗ್ಬಿಡುತ್ತೆ ನೆಟ್ ಬೆಳೆದು ಯಾರೋ ತಿನ್ಕತಾರೆ ಮತ್ತೆ ಏನೋ ಭಯ ಪಡ್ತಾರೆ ಇಲ್ಲ ಯಾರು ಬೆಳೆಯಲ್ಲ ಈಗ ಆ ತರ ಏನಿಲ್ಲ ಏನಿಲ್ಲ ಆರಾಮಾಗಿ ಬೆಳಿಬಹುದು ಅಂತ ಧಾರಾಳವಾಗಿ ಬೆಳಿಬಹುದು ಶ್ರೀಗಂಧ ಬೆಳೆಯಬೇಕು ಅಂದ್ರೆ ರೈತರು ಮಣ್ಣು ಏನಾರು ಇದೇ ತರ ಅಂತ ಏನಾರು ಇದೆಯಾ ಅದೇನಿಲ್ಲ ಮಣ್ಣು ಒಳ್ಳೆ ಎಲ್ಲಾ ಕೆಂಪು ಮಿಶ್ರಿತ ಭೂಮಿಲಿ ಎಲ್ಲಾ ಭೂಮಿಲೂ ಬೆಳಿಬಹುದು ಎಲ್ಲಾ ಭೂಮಿಲೂ ಬರುತ್ತೆ ಇದ್ಕೆನ್ ಎರಳು ಗಿರಳು ಏನ್ ಬೇಕಾಗಿಲ್ಲ ಇರ್ತಾ ಇಲ್ಲ ಏನ್ ಬೇಕಾಗಿಲ್ಲ ಈ ನೀವ್ ನೋಟಿದ್ರಲ್ಲಿ ಈ ತರ ಮಾಡಿದ್ರೆ ಸಾಕು ಈಗ ಎರಡ್ ವರ್ಷದ ಗಿಡನ ಇದು ಎರಡು ವರ್ಷದ ಗಿಡ ಎರಡು ವರ್ಷ ಹದಿನೈದು ವರ್ಷ ಕಟ್ಟೋ ಬರುತ್ತೆ ಹದಿನೈದು ವರ್ಷ ಇನ್ನು ಮೂರು ಹದಿಮೂರು ವರ್ಷ ತುಂಬಬೇಕು ಇನ್ನೊಂದು ಮೂರು ಎಷ್ಟು ಹದಿಮೂರು ವರ್ಷ ಆಗ್ಬೇಕಿನ್ನ ನಾನು ಎರಡು ವರ್ಷಕ್ಕೆ ಬಂದಿದ್ದೆ ತುಂಬಾ ಹ್ಞೂ ಸಣ್ಣ ಸಸಿ ಸರ್ ಅವ್ರು ಕೊಟ್ಟಾಗ ಎಲ್ಲ ಒಂದು ಎಂಟು ಇಂಚ್ ಹತ್ತು ಇಂಚು ಒಂದಡಿ ಸಸಿ ಹೆಂಗೆ ಬೆಳಕತ್ತು ಅಂತಲೇ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ನೋಡಿ ಸ್ನೇಹಿತರೆ ಇದು ನಮ್ಮ ರೈತರು ಬರೀ ಹಳೆಯ ಕಾಲದ ಪದ್ಧತಿಲಿ ನೀವು ಇದು ಮಾಡಿ ಎಲ್ಲ ಅವತ್ತಿನ ದಿನ ಕಳೆದ್ರೆ ಏನು ಪ್ರಯೋಜನ ಇಲ್ಲ ನೋಡಿ ಅದೊಂದು ಕೊಟ್ಟಿಗೆ ಅದೊಂದು ಕುರಿ ಕೊಟ್ಟಿಗೆ ಅದಕ್ಕೆ ಲಿಕ್ವಿಡ್ ಎಲ್ಲ ಗೊಬ್ಬರಗಳು ರೆಡಿ ಮಾಡೋಕೋಸ್ಕರನೆ ತಳಗಡೆ ಒಂದು ಅಂಡರ್ ಗ್ರೌಂಡ್ ಟ್ಯಾಂಕ್ ಮೇಲೊಂದು ಟ್ಯಾಂಕ್ ಮಾಡಿದಿವಿ ಮೂರ್ ಒಂದೇ ಟ್ಯಾಂಕ್ ಅಲ್ಲಿ ಮೂರ್ ಟ್ಯಾಂಕ್ ಮಾಡಿದ್ವಿ ಅಲ್ಲಿ ಅಲ್ಲಿ ಜೀವಾಮೃತ ಅದು ಇದು ಎಲ್ಲ ಮೇಲ್ಗಡೆ ಮಾಡಕ್ಕೆ ಅದೇ ಟ್ಯಾಂಕ್ ಒಳಗೆ ಅದರೊಳಗೆ ಹೋಗಿ ಕುರಿಯಿಂದ ಬಂದಂತ ನೀರಿನ ಸಂಶಯ ಎಲ್ಲ ತೋಟಕ್ಕೆ ಹೋಗಿಕ್ಕೆ ಅದು ಮಾಡಿದ್ರ ಈಗ ಮೇಕೆ ಫಾರ್ಮ್ ಅನ್ನ ಮಾಡ್ತಾ ಇದೀರಾ ಕುರಿ ಫಾರ್ಮ್ ಕೂಡ ಮಾಡ್ತಾ ನೀವು ಇಲ್ಲಿಗೆ ಇದು ಕೂಡ ಹಾಕಿದ್ರಿ ಅದು ಗುಲಾಬಿ ಕೂಡ ಹಾಕಿದ್ರಿ ಗುಲಾಬಿನೂ ಇದೆ ಗುಲಾಬಿಲಿ ಒಳ್ಳೆ ಲಾಭ ದುಡ್ಡು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದು ಮಾಮೂಲಿ ದುಡ್ಡು ನೋಡಿ ಸಹಿತ ಸಾಂಪ್ರದಾಯಿಕವಾಗಿ ಕಬ್ಬು ಬಾಳೆ ತೋ ಇದು ಅಂದ್ಕೊಂಡು ಇರದೆ ವಿಭಿನ್ನವಾದ ತಳಿಗಳನ್ನ ಹಾಕೊಂಡು ಲಾಭಗಳನ್ನ ಕಳಿಸ್ತಾ ಇದ್ದಾರೆ ಮತ್ತು ಈಗ ಬೇರೆಯವ್ರಿಗೆ ಮಾದರಿ ಆಗಿದ್ದಾರೆ ಇದೇ ರೀತಿ ನೀವು ಕೂಡ ಇವರು ಹೇಳಿದ ರೀತಿಯಲ್ಲಿ ಬೆಳೆಗಳನ್ನ ಬೆಳ್ಕೊಂಡು ರೈತರು ಹೆಚ್ಚು ಹೆಚ್ಚು ಸಬಲೀಕರಣದತ್ತ ನೀವು ಹೆಜ್ಜೆ ಹಾಕಬೇಕು ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು